ಸಂಜೆ ಬೇಗ ಬನ್ನಿ, ನಾಳೆ ಏನಂತ ಗೊತ್ತಲ್ಲ? ಏನಂತ ಗೊತ್ತಾಗ್ಲಿಲ್ವಲ್ಲ? ನಾಳೆ ನಿಮ್ಮ ಮಗ ಸುಬ್ಬು ಬರ್ಡೇ. ಹೌದಲ್ವಾ? ಇದೇನ್ ಹೊಸ ವರ್ಷೆ? ನಿನ್ನ ಮಗನ್ಗೆ ಒಂದು ಗಿಫ್ಟ್ ಕೊಡೋಣ ಅಂತ. ಹೌದಾ? ಏನ್ ಕೊಡ್ತೀರಾ? ಅದಕ್ಕೆ ನಿನ್ನ ಸಹಾಯ ಬೇಕು. ನಂದ ಅವನ್ಗೆ ಒಂದ್ ತಂಗಿ ಬೇಕಂತೆ. ತಂಗಿ ಬೇಕು ಅಂದ್ರೆ ನಿನ್ನ ಸಹಾಯ ಬೇಡವಾ? ಏನಪ್ಪ? ಯಾವ ನನ್ನ ಮಗ ಕಂಡಿಡ್ದೋ ಈ ಮೊಬೈಲ್ನ? ನೋಡ್ದ ಹೆಂಗ್ ಮಾತಾಡ್ತಾನೆ ಬಿಟ್ರೆ ಇವನ್ನ ರೇಡಿಯೋ ಜಾಕಿ ಆಗ್ತಾನೆ ಅಂತೀರ? ಯಾವ ನನ್ ಮಗನ ಗೊತ್ತು? ಹೆಲೋ ಲೇ ಪರ್ಮಿ, ನಾನು ಕಡೆ ಗೊತ್ತು. ಅಬ್ಬಬ್ಬ ಏನೋ ವಾಸನೆ, ಹೆಂಡ್ರ ಜೊತೆ ನೆಮ್ಮದಿ ಇರಕ್ಕೆ ಬಿಡಲ್ಲ. ನಿನ್ನ ನೆಮ್ಮದಿ ಕಟ್ಸಕ್ ಅವ್ರು ಇಲ್ಲಿ ಬಂದಿದ್ದಾರೆ ಕಣೋ. ಆ ತಿಗಣಿಗಳು ಯಾರಪ್ಪ? ಕಲ್ಲಳ್ಳಿಯಿಂದ ಮೂರ್ ಶಕ್ತಿಗಳು ಬಂದಿದ್ದಾರೆ ಕಣೋ. ಮೊದಲನೇ ಶಕ್ತಿ ಶಾಂತವ್ವ ನಿಮ್ಮವ್ವ, ಎರಡನೇ ಶಕ್ತಿ ಗಂಗಾ ನಿನ್ ಮೊದಲನೇ ಹೆಂಡತಿ, ಮೂರನೇ ಶಕ್ತಿ ನಿನ್ ಮಗ ಗಣಪ. ಬರ್ಲಿಲ್ಲ ಅಂದ್ರೆ ಟೋಟಲ್ ಈ ಸೆಟಪ್ ನಿಮ್ ಮನೆಗ್ ಬರ್ತಾರಂತೆ. ಯಾಕೋ ಕೈ ಕಾಲೆಲ್ಲ ವೈಬ್ರೇಷನ್ ಆಗಿ ನೀ ಶಕ್ತಿ ಆಗ್ತಿದೆ, ಅಲ್ಲಿ ಬರ್ಬೇಕಪ್ಪ. ಬೇಗ ಬಾರೋ. ಬೇಡ ಬೇಡ, ನಾನೇ ಬಂದ್ ಕತೆ ಹೇಳ್ತೀನಿ. ಆಯೇಶ್, ಯಾಕೆ ಬೆವರ್ತಾ ಇದ್ದೀರಾ? ನಮ್ ಹೆಡ್ ಆಫೀಸ್ ಫೋನ್. ನಿಮ್ಗೆ ಯಾವ ಹೆಡ್ ಆಫೀಸ್ ಇದೆ? ಅಯ್ಯೋ, ನಮ್ ಹೆಡ್ ಆಫೀಸ್ ಇದ ಕತೆ ಹೇಳಕ್ ಬಂದ್ಬಿಟ್ಟಿದ್ದಾರೆ. ಹೇಳೋಕ ಅಲ್ಲಿ ಕೇಳಕ್ ಬಂದ್ಬಿಟ್ಟಿದ್ದಾರೆ. ಒಬ್ಬರೇ ಬಂದಿದ್ರು ಪರವಾಗಿಲ್ಲ, ಜೊತೆಗೆ ಬ್ರಾಂಚ್ ಆಫೀಸ್ ಎಕ್ಸ್ಟೆನ್ಷನ್ ಕೌಂಟರ್ ನು ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಬಹಳ ಟೆನ್ಷನ್ ಅಲ್ಲಿ ಇದೀನಿ. ಬರ್ಲ ಚಿನ್ನ, ಬರ್ತೀನಿ ಕಣಿಮ್ಮ. ಅಲ್ಲಿ ಬಿಟ್ರೆ ನೋಡೋಣ. ಅಯ್ಯೋ ದರಿದ್ರಿದ್ದವಳಿ ಅಮ್ಮ, ಯಾಕೆ ಬಂದೆ? ಹೇಗೆ ಬಂದೆ? ಹಾರ್ಕೊಂಡ್ ಬಂದ್ವಿ. ನಿನಗಂತೂ ಮಾನ ಮರ್ಯಾದೆ ಸ್ವಲ್ಪನೂ ಇಲ್ಲ. ಹೆಣ್ಣು ಮಕ್ಕಳು ಯಾರು ಬೇಡ ನಮಗೆ, ನಿನ್ನ ಬಿಟ್ಟಿರಕ್ ಆಗಲ್ಲ, ಅದಕ್ಕೆ ಬಂದ್ವಿ. ಮೆತ್ತಗ ಮಾತಾಡಿ, ಈ ಡೈರೆಕ್ಟರ್, ಕ್ಯಾಮರಾಮ್ಯಾನ್, ಜೂನಿಯರ್ ಆರ್ಟಿಸ್ಟ್ ನನ್ನೇ ನೋಡ್ತಾ ಇದಾರೆ. ಈ ಸ್ತ್ರೀ ಶಕ್ತಿ ಸಂಘವರು ಟೋಕನ್ ಹೊಡ್ಕೊಟ್ಟಾಗಿಲ್ಲ ಅಂತ ರಾಜಕೀಯದವ್ರನ್ನ ಬೈದಂಗ್ ಬೈತಾ ಇದ್ದಿಲ್ಲ. ಅವರೆಲ್ಲ ಕೇಳಿಸ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಕೃಷ್ಣ ಯಾವಾಗ ಬಂದ? ಕೃಷ್ಣ ಅಲ್ಲ ರೀ ಗಣಪ, ನೀವೇ ಇಟ್ಟ ಹೆಸರು ಮರ್ತ್ಬಿಟ್ರಾ? ಏ ನೀನ್ ಯಾವಾಗ ಬಂದೆ? ಮೂರ್ ತಿಂಗಳಿಗೂ ಆರ್ ತಿಂಗಳಿಗೂ ಒಂದ್ಸಲ ಬಂದು ಲಾಡ್ಜಲ್ಲಿ ರೂಮ್ ಮಾಡ್ಕೊಂಡು ಹೋದವ್ರ ಬಂದ್ ಹೋದ್ರೆ ಹೇಗೋ ಚೆನ್ನಾಗಿರಕ್ ಸಾಧ್ಯ? ಅಕ್ಕಪಕ್ಕದವರು ಸೀರಿಯಲ್ ನೋಡೋದೇ ನಿಲ್ಸ್ಬಿಟ್ಟವ್ರೆ. ಯಾಕೆ? ನಾನ್ ಬರ್ದಿರೋ ಪಿಕ್ಚರ್ ನೋಡ್ತಿದ್ದೀರಾ? ಹುಚ್ಚ ಬಾಯ್ನ, ನಮ್ಮನೇಲೆ ದಿನ ಟಿವಿ ಸೀರಿಯಲ್ ನಡೀತಾ ಇದೆಯಲ್ಲಪ್ಪ, ನೀನ್ ಬರದೇ ಇರೋಕೆ, ಇವಳ ಅಳಕ್ಕೆ, ನಾನು ಇವಳ ಸಮಾಧಾನ ಮಾಡಕ್ಕೆ, ಊರ್ ಜನ ಎಲ್ಲ ನೋಡಕ್ಕೆ, ಇದನ್ನ ನೋಡಕ್ಕಾಗದೆ ತಲೆ ಕೆಟ್ಟು ಓಡ್ ಬಂದ್ಬಿಟ್ವಿ. ನೀನ್ ಹೇಳೋದೆಲ್ಲ ನನಗ್ ಅರ್ಥ ಆಗುತ್ತೆ. ಏನ್ ಮಾಡೋದು, ನನ್ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊ. ಅದ್ ಸರಿ, ಇವತ್ತು ಎಲ್ಲಿ ಉಳ್ಕೊಂತೀಯಾ? ಇನ್ನೆಲ್ಲಪ್ಪ ಉಳ್ಕೊಳ್ಳೋದು? ಬೆಗ್ಗರ್ಸ್ ಕಾಲೋನಿಲಿ. ಓ, ಅಲ್ಲಿ ನೀವ್ ಉಳ್ಕೊಳ್ಳೋದಲ್ಲ ಮಾ, ತಿರುಪೆಯವ್ರು ಉಳ್ಕೊಳ್ಳೋದು. ನೋಡು, ನನಗೊಂದ್ ಸ್ವಲ್ಪ ಟೈಮ್ ಕೊಡು, ನಾನು ಒಂದು ಮನೆ ಕಟ್ಬಿಡ್ತೀನಿ. ಮಗನೇ, ನೀನ್ ಕಟ್ತಾ ಇರೋದು ಮನೆನಾ ಅರಮನೆನಾ? ಏಳು ವರ್ಷದಿಂದ ಬರೀ ಇದನ್ನೇ ಹೇಳ್ತಾ ಇದೆಯಲ್ಲೋ. ಮೆಟ್ರೋ ರೈಲ್ ಬಂದ್ರು ನೀನ್ ರೈಲ್ ಬಿಡೋ ತಪ್ಪಲಿಲ್ವಲ್ಲೋ, ನಿನ್ ಬಾಯಿ ಮಣ್ಣ ಹಾಕ. ಮಾವ, ನೀವ್ ಎಲ್ಲಿರ್ತಿರೋ ಅಲ್ಲೇ ನಮಗೂ ಒಂದಿಷ್ಟು ಜಾಗ ಕೊಟ್ಬಿಡಿ, ನಿಮ್ಗೇನು ತೊಂದ್ರೆನೆ ಕೊಡಲ್ಲ. ನೀವ್ ಸಿನಿಮಾ ಶೂಟಿಂಗ್ ಹೋಗಿ ಎಲ್ಲಿ ಬೇಕಾದ್ರೂ ಹೋಗಿ, ನಮ್ಮನ್ ಮಾತ್ರ ಊರಿಗೆ ಕಳಿಸ್ಬೇಡಿ ಮಾವ. ನೀನ್ ಹೇಳೋದು ಅರ್ಥ ಆಗುತ್ತೆ, ಆದ್ರೆ ಏನ್ ಮಾಡ್ತೀಯ? ನಡಿಯಪ್ಪ ನೀನ. ಲೇ, ನಿಂದೇನ್ ಕನ್ನಡ ಮಾಡಲ್ಲ, ಅವ್ರಿಗೆ ಇಲ್ಲೇ ಎಲ್ಲಾದ್ರೂ ಒಂದ್ ಮನೆ ಅರೇಂಜ್ ಮಾಡ್ಯಾ. ಒಂದೇ ಮಂಚದ ಮೇಲೆ ಇಬ್ಬರನ್ನ ಮನಗಿಸ್ಕೋಬಹುದು, ಆದ್ರೆ ಒಂದೇ ಒಲೆ ಮೇಲೆ ಎರಡು ಕುಕ್ಕರ್ ಇಡಕ್ ಆಗಲ್ಲ ಕೊಡೋ ವಾಸನೆ. ಪಾರ್ವತಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಸುಳ್ಳು ಹೇಳಿ ಒಂದು ಮನೆ ಮಾಡೋ. ಹೆಂಗ್ ಮಾಡಕ್ಕಾಗತ್ತೆ? ಹೆಂಡತಿ ಹತ್ರ ತಿರುಪೆ ಹತ್ತಕ್ಕಾಗುತ್ತಾ? ಒಂದು ಒಳ್ಳೆ ಐಡಿಯಾ. ಲಂಡನ್ ಪಾರ್ಟಿ ಒಬ್ಬ ಇಲ್ಲಿ ಶೂಟಿಂಗ್ ಅಂತ ಒಂದು ದೊಡ್ಡ ಬಂಗ್ಲೆ ಕಟ್ಸಿದ್ದಾರೆ. ಅಲ್ಲಿರೋ ವಾಚ್ಮನ್ ಗೆ ಆಕ್ಟಿಂಗ್ ಹುಚ್ಚು, ಅವನಿಗೆ ಈ ಪಿಕ್ಚರ್ ಅಲ್ಲಿ ಒಂದು ರೋಲ್ ಫಿಕ್ಸ್, ಅಲ್ಲಿ ಒಂದ್ ವರ್ಷ ಆ ಮನೆ ನಿನಗ್ ಫಿಕ್ಸ್. ಎಂತ ಒಳ್ಳೆ ಐಡಿಯಾ ಕೊಡು ಬಾಬಾ. ನೋಡಿ, ಆಕ್ಚುಲಿ ಅದು ಅಬ್ಬ ಅಮ್ಮ, ಒಂದೇ ದಿನದಲ್ಲಿ ನಿಮ್ಗೆ ಮನೆ ಸೆಟ್ ಆಗತ್ತೆ. ಅತ್ತೆ ನಾನು ಹೇಳಿಲ್ವಾ, ನಾವು ಬೆಂಗಳೂರಿಗೆ ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ. ಆದ್ರೂ ನೀನ್ ಜಯನಗರ ಜೆಪಿ ನಗರದ ಕಡೆ ಹೋಗ್ಬಾರ್ದು. ಯಾಕೆ? ಅಲ್ಲಿ ಜನನು ಸರಿ ಇಲ್ಲ, ರೋಡು ಸರಿ ಇಲ್ಲ. ನಿನ್ನಂಗೆ ಯಾರೋ ಚೆನ್ನಾಗಿರೋ ಹೋದ್ರೆ ಲಬಕ್ಕಂತ ಅದುಮ್ಕೊಂಡ್ಬಿಡ್ತಾರೆ. ಮಗನೇ, ನನಗಂತೂ ತುಂಬಾ ಸಂತೋಷ. ತುಂಬಾ ಸಂತೋಷ ಆಗೋಯ್ತಮ್ಮ.